ಈಗ 2000 ರೂಪಾಯಿ ಮನೆ ಹೆಂಗಸರು ಕೊಡ್ತೀವಿ ಅಂತ ಅವರೆಲ್ಲ ಅದ್ ಬಂದ್ರು ನಿಮ್ಮ ಹಸ್ಬೆಂಡ್ ಅಕೌಂಟ್ಗೆ ಹಾಕ್ಬಿಡ್ತೀರಾ ನೀವು? ಸರ್, ಯಾರ ಅಕೌಂಟ್ಗಾರು ನಾನು ಹಾಕೋತೀನಿ, ಅದು ನನ್ನ ಇಷ್ಟ ಆಯ್ತಾ, ಅದು ನೀವು ಕೇಳಕ್ ಕ್ವಶನ್ ಮಾಡೋ ಅಂತ ಅಧಿಕಾರನೂ ಇಲ್ಲ. ಸೊ ನೀವು ಫೋನ್ ಮಾಡಿದೀರಿ, ಏನ್ ಮಾಡಿದಿರಿ ಅಂತ ನಂಗೆ ಕೇಳಿದೀನಿ ಅಷ್ಟೇ. ನೋಡಿದ್ರೆ ಬಿಡೋದು ನನ್ನ ಇಷ್ಟ ಸರ್. ಆರ್ಜೆ ಸುನಿಲ್ ಹಾರಿಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಒಡೆಯಲು ಮಾತ್ರ ಮರಿಬೇಡಿ. ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ, ನಿಮ್ಮ ಆರ್ ಜೆ ಸುನಿಲ್ ಅವರ ಆರ್ ಜೆ ಸುನಿಲ್ ಪ್ರಾಂಕ್ ಆಲ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ 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 ಹಾರ್ಟ್ಲಿ ವೆಲ್ಕಮ್. ಪ್ರವೀಣ್ ಅಂತಕ್ಕಂಥವ್ರು ಮಂಡ್ಯದಿಂದ ನನಗೆ ಮೆಸೇಜ್ ಮಾಡಿದರೆ, ಅವ್ರ ವೈಫ್ ಅಂತ ಇವರು, ಇವರಿಗೆ ಕಾಲ್ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಶಶಿಕಲಾ ಅಂತ ಇವರು ಸಿಕ್ಕಾಪಟ್ಟೆ ಎದುರ್ಕೋದಾರೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಕಾಲ್ ಮಾಡುವ ಶಶಿಕಲಾ. ಹಲೋ. ಹಲೋ, ಹಾಂ, ಯಾರು ಹೇಳಿ? ಮೇಡಮ್ ನಮಸ್ತೆ, ಶಶಿಕಲ್ ಅವರ ಮಾತಾಡೋದು? ಹೌದು ಸರ್, ಹೌದು. ಹಾಂ, ನಾನು ಶ್ರೀನಿವಾಸ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನಾವು ಶ್ರೀನಿವಾಸ ಸರ್. ಹೇಳ್ತೀನಿ ಅಮ್ಮ, ಈಗ ಏನಂತಂದ್ರೆ ನಾವು ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇದರಲ್ಲಿ ಇರೋದೆಲ್ಲ ಬರೀ ಲೇಡೀಸೇ, ಯಾರು ಜೆಂಟ್ಸ್ಗಳು ಇರೋದಿಲ್ಲ. ಹಾಂ ಸರ್, ಹೇಳಿ. ಇದನ್ನು ಮೇನ್ ಮಾಡಿರೋದೇ ಎಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ. ಹಾಂ ಸರ್. ಆಯ್ತಾ, ಈಗ ಏನಂದ್ರೆ ಅದರಲ್ಲೂ ಭಾಳ ಮುಖ್ಯವಾಗಿ ಲೈಟ್ ಬಿಲ್ ಯಾರ್ಯಾರು ಕಟ್ಟಲ್ಲ ಅಂತ ಇದ್ ಮಾಡ್ತಾ ಇದಾರೆ, ಅವ್ರದ್ದೆಲ್ಲ ಸೇರಿ ಒಂದು ಗ್ರೂಪ್ ಮಾಡ್ತಿದ್ದೀವಿ. ಆ್ಯಡ್ ಮಾಡಿದ ತಕ್ಷಣ ನೀವು ನಿಮ್ಮ ಮನೆಯದು ಲೈಟ್ ಬಿಲ್ ಈ ತಿಂಗಳದು ಒಂದು ಫೋಟೋ ಕೂಡ ಹಾಕ್ಬಿಡಿ ಅದರಲ್ಲಿ. ಯಾರು ಏನು ಅಂತ ನಂಗೇನು ಗೊತ್ತೂ ಆಗಿಲ್ಲ. ನಾನು ಯಾವ ಇದ್ರ ಮೇಲೆ ನಂಬಿ ಹಿಂಗ ವಾಟ್ಸಪ್ಗೆ ಏನಪ್ಪ ನಿಮ್ಗೆ ಬಿಲ್ ಕಳಿಸ್ಲಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಅಲ್ಲ, ನಾವೇನ್ ಕಟ್ಟಲ್ಲ ಮೇಡಮ್, ನಿಮ್ಮ ಪ್ರೂಫ್ಗೆ ನೀವು ಲೈಟ್ ಬಿಲ್ ಕಳಿಸಿ ಅಂತ ಹೇಳ್ತಾ ಇರೋದು. ನಾನು ಗೊತ್ತಾಯ್ತು ಸರ್, ಗೊತ್ತಾಯ್ತು ಅಂದ್ರೆ ನೀವು ಯಾವ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಮಾಡ್ತಿದ್ದೀರಾ ಏನು? ಮೇಡಮ್ ನಮ್ದೊಂದು ಸೋಷಿಯಲ್ ಸರ್ವಿಸ್ ನಾವು ಮಾಡ್ತಿರೋದು. ಆ ಸರ್, ನೀವು ಎಲ್ಲಿಯವರು? ನಾವು ಬೆಂಗಳೂರು ಮೇಡಮ್ ನಮ್ದು. ಆ ಸರ್, ಈಗ ನಮ್ಮ ನಂಬರ್ ಹೆಂಗ್ ಸಿಕ್ತು ಸರ್? ಮೇಡಮ್ ಡೇಟಾಬೇಸ್ ತಗೊಂಡು ನಾವ್ ಎಲ್ಲಾರ್ದು ಇದ್ ಮಾಡ್ತಿರೋದು. ಈಗ ಫಸ್ಟ್ ಹೇಳಿ, ನೀವು ಲೈಟ್ ಬಿಲ್ ಈ ಸಲ ಕಟ್ತಿರೋ ಇಲ್ವಾ? ಸರ್ ಅಂದ್ರೆ ನಂದೇನು ಇಲ್ಲ ಸರ್, ನನ್ ಮನೇಲಿ ನನ್ನ ಹಸ್ಬೆಂಡ್ ಎಲ್ಲ ಡಿಸಿಷನ್. ಸರ್, ಅವ್ರನ್ನ ಕೇಳ್ಬಿಟ್ಟು ನೀವು ಗ್ರೂಪ್ಗೆ ಆಡ್ ಮಾಡಿರಿ, ನಾನು ಅವ್ರು ಕೇಳ್ಬಿಟ್ಟು ನಾನು ವಾಟ್ಸಪ್ ಮಾಡ್ತೀನಿ ನಿಮ್ಗೆ ಕರೆಂಟ್ ಬಿಲ್. ಅಯ್ಯೋ, ಅಂತ ಕೆಲಸ ಮೇಡಮ್, ಗಂಡಸ್ರು ಯಾವ್ದೇ ಕಾರಣಕ್ಕೂ ಇದು ಆಡ್ ಮಾಡಲ್ಲ, ಮಾಡಿದ್ರೆ ಹೆಂಗಸ್ರು ನಂಬರ್. ನಾನು ಹೇಳಿದ್ದು ನನ್ನ ಹಸ್ಬೆಂಡ್ ಅದನ್ನ ನೀವು ಆಡ್ ಮಾಡಿ, ನಾನು ಹೇಳ್ತಾ ಇಲ್ಲ, ನನ್ನ ನಂಬರ್ ನೀವು ಆಡ್ ಮಾಡಿರಿ, ನಾನು ಮನೇಲಿ ಒಂದ್ಸಲ ಕೇಳ್ಬೇಕಲ್ವಾ ಸರ್, ಕರೆಂಟ್ ಬಿಲ್ ಕಳ್ಸಕ್ಕೂ ಮುಂಚೆ ನಿಮ್ಗೆ ಫೋಟೋ ಕಳ್ಸಕ್ಕೂ ಮುಂಚೆ ಮನೇಲಿ ಕೇಳ್ಬೇಕಲ್ವಾ ಕೇಳ್ಬಿಟ್ಟು ನಾನು ನಿಮ್ಗೆ ಹಾಕ್ತೀನಿ ಗ್ರೂಪಿಗೆ. ಈಗ ವೋಟ್ ಅನ್ನು ನಿಮ್ಮ ಯಜಮಾನರು ಕೇಳ್ಬಿಟ್ಟು ಹಾಕಿದ ನೀವು? ಹೌದು ಸರ್, ಹೌದು. ಅವ್ರು ಯಾವ್ದಕ್ಕೆ ಹಾಕು ಅಂತಾರೆ ಅದಕ್ಕೆ ಹಾಕದ? ಹೌದು. ನಿಮ್ದು ಸ್ವಂತ ಅಂತ ಏನು ಇಲ್ಲ ಸರ್, ಇದೆ. ನಾವು ಏನೇ ಮಾಡ್ಬೇಕಾದ್ರೂನು ಹಸ್ಬೆಂಡ್ ಕೇಳೇ ಮಾಡೋದು ಸರ್. ಸರಿ ಮಾಡಿಯಪ್ಪ, ಆಯ್ತು. ಈಗ 2000 ರೂಪಾಯಿ ಮನೆ ಹೆಂಗಸರು ಕೊಡ್ತೀವಿ ಅಂತ ಅವರೆಲ್ಲ ಅದ್ ಬಂದ್ರು ನಿಮ್ಮ ಹಸ್ಬೆಂಡ್ ಅಕೌಂಟ್ಗೆ ಹಾಕ್ಬಿಡ್ತೀರಾ ನೀವು? ಸರ್, ಯಾರ ಅಕೌಂಟ್ಗಾರು ನಾನು ಹಾಕೋತೀನಿ, ಅದು ನನ್ನ ಇಷ್ಟ ಆಯ್ತಾ, ಅದು ನೀವು ಕೇಳಕ್ ಕ್ವಶನ್ ಮಾಡೋ ಅಂತ ಅಧಿಕಾರನೂ ಇಲ್ಲ. ಸೊ ನೀವು ಫೋನ್ ಮಾಡಿದೀರಿ, ಏನ್ ಮಾಡಿದಿರಿ ಅಂತ ನಂಗೆ ಕೇಳಿದೀನಿ ಅಷ್ಟೇ. ನೋಡಿದ್ರೆ ಬಿಡೋದು ನನ್ನ ಇಷ್ಟ ಸರ್. ಅದೇ ಅದೇ, ನಿಮ್ಗೆ ಹೆಂಗ್ ಬೇಕು ಹಂಗಂಗ್ ನೀವು ಇದ್ ಮಾಡ್ಕೋತೀರಿ. ಅದ್ ಬಿಟ್ಬಿಟ್ಟು ನಾನ್ ನಿಮ್ ಹತ್ರ ನಾನು ಮಾತಾಡುದಿಲ್ಲ, ನಾನು ಆಡ್ ಮಾಡಿ ಗ್ರೂಪ್ಗೆ ಅಂತ ನಾನು ಕೇಳಿಲ್ಲ. ನೀವಾಗ ನೀವೇ ಮಾಡಿರೋದು ಇದೇನ್ ಮೇಡಮ್, ನೀವ್ ಹಿಂಗೆ ಮಕ್ಕ ಕೊಡ್ದಂಗ್ ಮಾತಾಡ್ತೀರಿ ನೀವು? ಹಂಗಲ್ಲ, ಈಗ ನೀವೇ ಅಲ್ವಾ ಸರ್ ಹಿಂಗ್ ಮಾತಾಡ್ತಾ ಇರೋದು, ನಾವ್ ಮನೇಲಿ ಪರ್ಮಿಷನ್ ಕೇಳ್ಬೇಕು ಅನ್ನೋದಕ್ಕೆ ನೀವೇನು ಬೇರೆ ತರದಲ್ಲಿ ಏನೋ ತಿಳ್ಕೊಂಡ್ರಿ. ನೀವು ಬೇರೆ ತರದಲ್ಲಿ ಅಂದ್ರೆ ನೀವ್ ಹೇಳಿದ ಅದೇ ತರ ತಾನೆ. ನಂಗೆ ಮಾತಾಡಕ್ ಮುಂದೆ ಕಂಟಿನ್ಯೂ ಮಾಡಕ್ ಇಷ್ಟ ಇಲ್ಲ. ಸರಿ ಸರ್, ಆಯ್ತು. ನಿಮ್ ಹಸ್ಬೆಂಡ್ ಹೆಸರೇನು ಹೋಗ್ಲಿ? ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟಿದ್ರು, ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ಕಾರ ಪ್ರವೀಣ್ ಅವರೇ, ಹೇಗಿದ್ದೀರಾ? ಸರ್ ಫೈನ್ ಸರ್, ಚೆನ್ನಾಗಿದ್ದೀನಿ. ನನ್ನ ಫೋನ್ ಎಂತ ಅದೇ ಗೊತ್ತಾಗೋಯ್ತು? ಗೊತ್ತಾಗೋಯ್ತು, ನಾನಿಲ್ಲಿ ಟಿವಿ ಆಲ್ರೆಡಿ ಟಿವಿ ನೋಡ್ತಾ ಕೂತಿದ್ದೆ. ನಿಮ್ ಫೋನ್ ಬರ್ತಾರ, ಇವ್ರು ಕನ್ಫ್ಯೂಸ್ ಆಯ್ತು, ಇವ್ರಿಗೆ ಮಾತಾಡ್ತಾರಲ್ಲ ಅದಕ್ಕೆ ಬಾತ್ರೂಮ್ ಹೊಟ್ಟೋಗಿದ್ದೆ ನಾನು. ಹೇಳ್ಬಿಟ್ರ ಅವ್ರಿಗೆ? ಸರ್ ಈಗ ಇಲ್ಲ, ಇದಾರ ಹೇಳ್ಬಿಟ್ರ, ಟೆನ್ಷನ್ ಆಗ್ಬಿಟ್ಟಿದಾರ ಅವರು. ಹೇಳ್ಬಿಟ್ರ ನೀವು? ಹಾ ಸರ್, ಈಗ ಹೇಳದೆ ಇಲ್ಲ ಇದಾರ. ಆದ್ರೆ ಒಳ್ಳೆ ಬೈದಲ್ ಮಡಗಿದಿರ ಬಿಡಿ, ನೀವ್ ಹೇಳದವ್ರಿಗೆ ಓಟ್ ಹಾಕ್ತಾರಂತಲ್ಲ ಅವರು, ಹೆಂಗೆ ಇದು? ಹಾ, ನಮಗೂ ಸ್ವಲ್ಪ ಆತರ ಟೆಕ್ನಿಕ್ ಹೇಳ್ಕೊಡಿ ಸರ್, ಹೆಣ್ತಿರ್ನ ಹೆಂಗೆ ಶಿಟ್ಟಾಗಿ ಇಟ್ಕೋಬೇಕು ಅಂತ. ಹಲೋ, ನಮಸ್ಕಾರ. ಏನ್ ಹಿಂಗ್ ಕಟ್ ಮಾಡ್ಬಿಟ್ರ ನೀವು? ಕಾಗೆ ಆರಿಸಿ ಅನ್ಬಿಟ್ಟು ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ದಷ್ಟೇ. ಕೊಡಿ ಅವ್ರಿಗೆ ಫೋನ್.
ಸರ್ ನಮಸ್ತೆ. ಓಕೆ, ಯಾವ ಊರು ನಿಮ್ದು? ಮಂಡ್ಯ ಸರ್, ಮಂಡ್ಯ ಸಿಟಿನ. ಮಂಡ್ಯನೇನಾ? ನಾನು ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ನೋಡ್ತಾ ಇರ್ತೀನಿ. ಮೊನ್ನೆ ಒಂದು ಎಪಿಸೋಡ್ ನೋಡ್ತಾ ಇದ್ದೆ, ಅದನ್ನೇ ತಡಿ ನೋಡೋಣ ಒಂದ್ಸಲ ಪ್ರಾಂಕ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ ಸರ್. ನಂಬಿಕೆ ಇತ್ತ ನೀವು ನಾನು ಕಾಲ್ ಮಾಡ್ತೀನಿ ನಿಮ್ಮ ವೈಫ್ಗೆ ಅಂತ? ಇರ್ಲಿಲ್ಲ ಸರ್, ನಂಬಿಕೆ ಇರ್ಲಿಲ್ಲ. ಯಾಕೆ ನಂಬಿಕೆ ಇಲ್ಲ ನಿಮ್ಗೆ? ತುಂಬಾ ನಿಮ್ಗೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ಇರ್ತಾರಲ್ಲ ಸರ್, ಹಾಗಾಗಿ ನಮ್ದು ಕಾಲ್ ಇಷ್ಟ ಬೇಗ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಹೌದಾ? ಆಮೇಲೆ ಇವ್ರು ಸ್ವಲ್ಪ ಅನ್ನೋ ನಂಬರ್ ಬಂದ್ರೆ ಎದುರ್ತಾರೆ ಮನೆಯವರು, ನಂಗೆ ಗೊತ್ತಾಯ್ತು ಇವರು ಈ ತರ ಮಾತಾಡ್ತಾರವಾಗ್ಲೇ ನೀವೇ ಮಾಡಿದ್ರ ಅಂತ, ಅದಕ್ಕೆ ದೊಡ್ಡೋಗ್ಬಿಟ್ಟೆ. ನಾನೇ ಗಾಬರಿ ಆಗ್ಬಿಟ್ಟವ್ರು ಸರ್ ಅವರು. ಬಂದ ತಕ್ಷಣ ಯಾರ ಕಣೆ ಹಿಂಗ್ ಮಾಡ್ಬಿಟ್ಟವ್ರು ಫೋನ್ ನನಗೆ, ಯಾರೋ ಕಣೆ ಇದ್ರ ಗ್ರೂಪ್ ಕ್ಯಾಟ್ ಮಾಡ್ಬೇಕಂತೇರಿ, ಕರೆಂಟ್ ಬಿಲ್ ಕೊಡ್ಬೇಕಂತ, ನಾನೇ ಕಣೆ ಕೊಡ್ಬೇಕು ನನ್ಗೆ ಅದು ನಿಮ್ಗೆ ಹೇಳಬಾರ್ದಂತೆ ಅಂತ ಬೇರೆ ಅಲ್ಲಿಗೆ ಬಂದವ್ರ ಬಾತ್ರೂಮ್ ಹತ್ರ ನಾ ಸುಮ್ ಒಳಗಡೆ ಬಿಟ್ಟೋದ ಎದ್ದು ಅಲ್ಲಿಗೆ ಬಂದ್ಬಿಟ್ಟವ್ರ ಯಾರೋ ಹಿಂಗಂತವ್ರ ಕಣ್ರಿ ಬಂದು ಏನ್ ಬಿಟ್ಟು. ವಂಡರ್ಫುಲ್ ಆಗಿರೋ ಮಾರ್ನಿಂಗ್ ಅಲ್ಲಿ ಒಂದು ಟ್ರ್ಯಾಪ್ ನ ಇಲ್ಲಿ ಮುಗಿಸ್ತಾ, ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪ್ ಅಲ್ಲಿ ನಿಮ್ಮನ್ನ ಕ್ಯಾಚ್ ಆಗ್ಬಿಡ್ತೀನಿ ಅಲ್ಲಿವರೆಗೂ, ಗೊತ್ತಲ್ಲ. ನಗ್ ನಗ್ತಾ ಇರ್ಬೇಕು, ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗಿದ್ರೆ ಬರುತ್ತೆ ರೋಗ. ಆದ್ರಿಂದ ನಗ್ ನಗ್ತಾ ಹ್ಯಾಪಿ ಇಂದಿರಿ, ಲವ್ ಯುವರ್, ಟೇಕ್ ಕೇರ್, ಬಾಯ್. ಸುನಿ ಟ್ರ್ಯಾಪ್.